ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮೊನ್ನೆ ಮಡ್ ಪೈಪ್ ಕೆಫೆಯಲ್ಲಿ ಅಗ್ನಿ ದುರಂತ ಆಯಿತು. ಕೋರಮಂಗಲದಲ್ಲಿ ಹೇಗಾಯಿತು, ಅದರ ತೀವ್ರತೆ ಎಷ್ಟಿತ್ತು, ಅದೆಲ್ಲವನ್ನು ವಿಡಿಯೋ ಮೂಲಕ ನೋಡಿದ್ವಿ. ಒಬ್ಬ ವ್ಯಕ್ತಿ 4ನೇ ಫ್ಲೋರಿಂದ ಜಿಗಿದು ಪ್ರಾಣವನ್ನು ಉಳಿಸಿಕೊಳ್ಳೋಕೆ ದೊಡ್ಡ ಗಾಯಗಳನ್ನು ಮಾಡಿಕೊಂಡು ಇನ್ನೂ ಕೂಡ ಆಸ್ಪತ್ರೆಯಲ್ಲಿದ್ದಾರೆ. ಹೀಗಿರುವಾಗ ಈ ರೀತಿಯ ಪಬ್ಗಳ ಮೇಲೆ ಕಣ್ಣಿಡಬೇಕಾಗಿದ್ದು ಬಿಬಿಎಂಪಿಯ ಆರೋಗ್ಯ ಏನು ಅಧಿಕಾರಿಗಳ ಕರ್ತವ್ಯ. ಈಗ ಎಚ್ಚೆತ್ಕೊಂಡಿದ್ದಾರೆ. ಒಂದಷ್ಟು ಜೀವಗಳು ಹೋದ ಮೇಲೆ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ, ನಮ್ಮ ವ್ಯವಸ್ಥೆ ಎಚ್ಚೆತ್ಕೊಳ್ಳೋದು. 167 ಪಬ್ಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಅಗ್ನಿ ಸುರಕ್ಷತಾ ಕ್ರಮ ಕೈಗೊಳ್ಳೋಕೆ ವಿಫಲವಾಗಿರುವ 167 ಪಬ್ಗಳು, ಅಂದರೆ 167 ಪಬ್ಗಳು ಕೂಡ ಡೇಂಜರಸ್ ಅಂತ ಆಯಿತು. ಸೊ ಯಾವುದೇ ರೀತಿ ಮುಂಜಾಗ್ರತಾ ಕ್ರಮಗಳನ್ನು, ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಲ್ಲ. ಒಟ್ಟಾರೆ ಪರ್ಮಿಷನ್ಸ್ ತಗೋತಾರೆ, ಆಮೇಲೆ ಹೆಂಗೆ ಬೇಕಂಗೆ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಸೊ ಇದರಿಂದ ರಾತ್ರಿ ಇಡೀ ಪಬ್ಗಳು ನಡೀತವೆ ಅನ್ನೋ ದೂರುಗಳು ಕೂಡ ಇದ್ದಾವೆ. ಆದರೆ ಸದ್ಯಕ್ಕೆ ಪ್ರಾಣನಾದರೂ ಕಳ್ಕೊಳ್ದಿರೋ ರೀತಿಯಲ್ಲಿ ಪಬ್ಗಳನ್ನ ನಡೆಸ್ತಾರಾ ಅಂತ ಹೇಳಿದರೆ 167 ಪಬ್ಗಳಿಗೆ ನೋಟಿಸ್, 21 ಪಬ್ಗಳನ್ನು, ಬಾರ್ಗಳನ್ನು ಮತ್ತೆ ಬಂದ್ ಮಾಡಿಸಿದಾರಂತೆ. ಆದರೆ ಒಂದು, ಇವರು ಬಂದ್ ಮಾಡಿಸ್ತಾರೆ ಆದರೆ ಹಿಂದ್ಗಡೆಯಿಂದ ಅದು ನಡೀತಾನೆ ಇರುತ್ತೆ, ಅದಕ್ಕೆ ಮತ್ತೆ ದುಡ್ಡಿಸ್ಕೊಂಡು ಪರ್ಮಿಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಪೊಲೀಸರು ಒಂದಷ್ಟು ಲಂಚ ಹೊಡ್ಕೊಂಡು ಒಂದಷ್ಟು ಅವ್ರ ಹತ್ರ ಮಂತ್ಲಿ ವಸೂಲು ಮಾಡಿಕೊಂಡು ರಾತ್ರಿ ಇಡೀ ಪಬ್ಬು ಬಾರ್ ನಡೆಸೋದಕ್ಕೆ ಅವಕಾಶ ಕೊಡ್ತಾರೆ. ಇದು ನಡೀತಾನೆ ಇರುತ್ತೆ. ಸುಮ್ಮನೆ ಈ ಮಾಧ್ಯಮದಲ್ಲಿ ಸುದ್ದಿ ಆದಾಗ ಒಂದಷ್ಟು ದಿನ ಬರ್ತಾರೆ, ಶೋ ಕೊಡ್ತಾರೆ, ಹೋಗ್ತಾರೆ. ಆದರೆ ತೀವ್ರತೆ ಇಲ್ಲಿ ಗೊತ್ತಾಗ್ತಾ ಇದೆ. ಎಷ್ಟು, 167 ಪಬ್ಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಅಂದರೆ ಕೋರಮಂಗಲ ಇಂದ್ರನಗರ ಭಾಗದಲ್ಲೇ ತುಂಬ ಜಾಸ್ತಿ ಪಬ್ಗಳಿದೆ. ಅಂದರೆ ಏಷ್ಯಾದಲ್ಲೇ ಅತ್ಯಂತ ಹೆಚ್ಚು ಪಬ್ಗಳನ್ನು ಹೊಂದಿರುವ ಭಾಗ ಈ ಕೋರಮಂಗಲ ಅಂತ ಹೇಳ್ತಾರೆ. ಸೊ ಹೀಗಿರುವಾಗ ಸಾಕಷ್ಟು, ಈಗ ಇತ್ತೀಚೆಗೆ ಇಂದ್ರನಗರದಲ್ಲಿ ಇದೇ ಥರದ ಘಟನೆಗಳು, ಮಧ್ಯರಾತ್ರಿ ಎಲ್ಲ ಪಬ್ಬು ಬಾರಲ್ಲಿ ಇದ್ಕೊಂಡು ರೋಡಲ್ಲಿ ಗಲಾಟೆ ಮಾಡೋದು ಕೂಡ ನಡೀತಾ ಇದೆ. ಸೊ ಇಂಥ ಘಟನೆಗಳ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಷ್ಟು ಪ್ರಾಣಹಾನಿಯಾಗೋ ತಪ್ಪುತ್ತೆ.